ದ್ರೋಣಾಚಾರ್ಯರು ಧೃಷ್ಟದ್ಯುಮ್ನ 4 ಕುದುರೆಗಳನ್ನು ಮತ್ತು ಸಾರಥಿಯನ್ನು ಕೊಲ್ತಾರೆ. ರಮೇಶ್ ಅರವಿಂದ್ ಅವರು ನಕುಲ ಸಹದೇವರ ಸ್ಥಾನ ಏನು ಅಂತ ಕೇಳ್ತಾ ಇದ್ರು. ಅವ್ರ ಸಾಮರ್ಥ್ಯ ಅನ್ನೋದು ಈ ಪಾಂಡವರಿಗಿಂತ ಉಳಿದವರಿಗಿಂತ ಏನು ಬಹಳ ಕಡಿಮೆ ಅನ್ನೋ ಥರ ಏನಲ್ಲ. ಅರ್ಜುನ ಭೀಮನಂತ ಮಹಾವೀರರ ಪಕ್ಕದಲ್ಲಿ ಇನ್ನೊಬ್ಬ ವೀರ ನಿಂತ್ಕೊಂಡು ಅವನೆಷ್ಟೇ ವೀರ ಇದ್ರು ಕೂಡ ಇವ್ರ ಎದುರುಗಡೆ ಕಾಣಿಸಲ್ಲ. ಈ ಭೀಷ್ಮ ಒಂದೇನು ಅಂತ ಅಂದರೆ ಇವನದ್ದು, ಇವನು ಸೈನ್ಯದ ಮೇಲೆ ಯುದ್ಧ ಮಾಡಿದ್ದೇ ಹೆಚ್ಚು. ಭೀಷ್ಮ ಅಂದರೆ ಮಹಾವೀರರನ್ನು ಹೆಚ್ಚು ತಲುಪಲೇ ಇಲ್ಲ ಇವನು. ಅವನು ಪಾಂಡವರನ್ನು ಮುಟ್ಲಾರ, ಆಮೇಲೆ ಸುಮ್ಮನೆ ಕೂತ್ಕೊಂಡ್ರೆ ದುರ್ಯೋಧನ ಬರ್ತಾನೆ, ಯಾರನ್ನಾದರೂ ಕೊಲ್ಲೇಬೇಕು ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ, ಶುದ್ಧತೆಗೆ ಆದ್ಯತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸಂದರ್ಶನ ಸರಣಿ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಳ್ಳೋದಕ್ಕೆ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ. ಸರ್ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಮಹಾಭಾರತವನ್ನು ನಾವು ಯಾವ ಥರ ನೋಡ್ತಾ ಇದ್ದೀವಿ ಅನ್ನೋದು ನಿಮಗೆ ಗೊತ್ತಿದೆ. ನಾವು ಅದನ್ನು ಎಯಿಂದ ಝಡ್ವರೆಗೆ ನಾವು ಅದನ್ನು ಕಥೆಯನ್ನು ಹೇಳಿದೆ. ಒಂದೊಂದು ಟಾಪಿಕ್ಗಳನ್ನ ಆಯ್ಕೆ ಮಾಡಿಕೊಂಡು, ಒಂದೊಂದು ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗಿದ್ದೀವಿ, ಅದು ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಈಗ ನಾವು ಯುದ್ಧ ಪರ್ವ ಅನ್ನೋ ಒಂದು ಸಬ್ಜೆಕ್ಟಲ್ಲಿದ್ದೀವಿ. ಯುದ್ಧ ಪರ್ವ ಅಂದರೆ ನಿಮಗೆ ಗೊತ್ತಿರುವ ಹಾಗೆ ಮಹಾಭಾರತ ಯುದ್ಧದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಹಾಭಾರತ ಯುದ್ಧದಲ್ಲಿ 6ನೇ ದಿನದ ಒಂದು ಬೆಳವಣಿಗೆಗಳು ನಡೀತಾ ಇದೆ ಮತ್ತು 6ನೇ ದಿನ ಸಾಕಷ್ಟು ಘನಘೋರ ಯುದ್ಧ ನಡೀತಾ ಇದೆ. ಸೊ ಇದು ಈವರೆಗೆ ಆಗಿರುವಂಥ ಡೆವಲಪ್ಮೆಂಟ್ಗಳನ್ನ ಒಂದು ಸಲ ನೀವು ಗಮನಿಸ್ಕೊಳ್ಳಿ. ಅಕಸ್ಮಾತ್ ಗಮನಿಸಿಲ್ಲ ಅಂತಂದರೆ, ಆ ಕಡೆ ಉತ್ತರ ತೀರ್ಕೊಂಡಿದ್ದಾನೆ ಪಾಂಡವರ ಕಡೆಯಿಂದ, ಈ ಕಡೆ ಕೌರವ್ರ ಕಡೆಯಿಂದ ಆಲ್ರೆಡಿ ಸಾಕಷ್ಟು ಡ್ಯಾಮೇಜ್ ಆಗಿದೆ. 8 ಜನ ದುರ್ಯೋಧನ ತಮ್ಮಂದಿರು ತೀರ್ಕೊಂಡಿದ್ದಾರೆ. ಸೊ ಒಂದಷ್ಟು ಆತ್ಮಾವಲೋಕನ ಎಲ್ಲ ನಡೀತಾ ಇದೆ. ಬಟ್ ಯುದ್ಧ ಸಮಯದಲ್ಲಿ ಮಾತಾಡೋಕ್ಕೂ ಜಾಸ್ತಿ ಟೈಮ್ ಇರಲ್ಲ ಅಲ್ವಾ? ಮತ್ತೆ ಈಗ ಆತ್ಮಾವಲೋಕನದಿಂದ ಬಹಳ ಪ್ರಯೋಜನವಿಲ್ಲ, ಯಾಕಂದ್ರೆ ಡಿಸಿಷನ್ ತಗೊಳಕಾಗಲ್ಲ, ಏನು ಆಗಲ್ಲ, ಮುಂದುವರೆದು ಬಿಟ್ಟಿದೆಯಲ್ಲ. ಸೊ ಏನಾಗುತ್ತೆ ಸರ್? ಯುದ್ಧ ಮುಂದುವರೆದಿತ್ತು. ಭೀಮ ಮತ್ತು ಧೃಷ್ಟದ್ಯುಮ್ನ ಅಲ್ಲಿ ನುಗ್ಗಿ ಯುದ್ಧ ಮಾಡ್ತಾ ಇದ್ರಲ್ಲ. ಯುಧಿಷ್ಠಿರ ತನ್ನವರನ್ನ ಕರೆದು ಹೇಳ್ತಾನೆ, ಅವರು ಎಲ್ಲಿದ್ದಾರೆ ಅಂತ ನೋಡಿ, ಅವರು ಯುದ್ಧ ಮಾಡ್ತಾ ಇರೋ ಜಾಗಕ್ಕೆ ಹೋಗಿ ನೀವು ಅಂತ ಅಭಿಮನ್ಯು ಮೊದಲಾದವರಿಗೆ ಹೇಳ್ತಾನೆ. 12 ಜನಕ್ಕೆ ಹೇಳ್ತಾನೆ, ಹುಡುಕಿ ಹೋಗಿ, ನನಗೆ ಒಂದ್ಸಲ ಮನಸ್ಸು ಇದಾಗ ಅನ್ನಿಸ್ತಾ ಇಲ್ಲ, ಅವರಿಬ್ಬರೇ ಅಲ್ಲಿ ಅಲ್ಲೆಲ್ಲೋ ಇದ್ದಾರೆ ಅನ್ನೋ ತರಹದಲ್ಲಿ. ಯಾರ್ಯಾರು? ಯುಧಿಷ್ಠಿರ ಹೇಳೋದು, ಧೃಷ್ಟದ್ಯುಮ್ನ ಮತ್ತು ಭೀಮ ಯುದ್ಧ ಮಾಡ್ತಾ ಇರ್ತಾನೆ, ಧೃಷ್ಟದ್ಯುಮ್ನ ಅವನ ಸಹಾಯಕ್ಕೆ ಅಂತ ಹೋಗಿರ್ತಾನೆ ಅನ್ನೋದು ಹಿಂದಿನ ಇದರಲ್ಲಾಗಿತ್ತಲ್ಲ ಅಲ್ಲಿಗೆ. ಅವು ಅದಕ್ಕೆ ಆಯಿತು ಅಂತ ಹೇಳಿ ಆ ಕಡೆ ಧಾವಿಸ್ತಾರೆ, ಅವರೆಲ್ಲಿದ್ದಾರೆ ಅಂತ ಹುಡ್ಕೊಂಡು ಆ ಕಡೆ ಧಾವಿಸ್ತಾರೆ. ಹೋಗೋರು ಒಂದು ಕೇಕಯ್ಯರು, ಆಮೇಲೆ 5 ಜನ ಉಪಪಾಂಡವರು, ಧೃಷ್ಟಕೇತು, ಅಭಿಮನ್ಯು, ಎಷ್ಟು ಜನ ಅಲ್ಲಿಗೆ ಹೋಗ್ತಾರೆ. ಅಂದರೆ ಕೇಕಯ್ಯರು ಅಂದರೆ ಅವರು 5 ಜನ ಸಹೋದರರು. ಕೇಕಯ್ಯರು ಅವರು 5 ಜನ ಯುದ್ಧ ಮಾಡ್ತಾ ಇರ್ತಾರೆ, ಹಲವು ಸಲ ಅವರು ಉಲ್ಲೇಖ ಬಂದಿದೆ ಕೇಕಯ್ಯರದ್ದು. ಮತ್ತು 5 ಜನ ಇವರು ಉಪಪಾಂಡವರು, ಧೃಷ್ಟದ್ಯುಮ್ನ ಮತ್ತು ಅಭಿಮನ್ಯು, 12 ಜನ ಹೋಗ್ತಾರೆ. ಯುಧಿಷ್ಠಿರ ಹಾಗೆ ಹೇಳಿರ್ತಾನೆ, ನೀವು 12 ಜನ ಹೋಗಿ ಅಂತ. ಈ ಅದನ್ನು ಯಾಕೆ ಎತ್ತಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಎಷ್ಟು ಪಕ್ಕ ಲೆಕ್ಕಾಚಾರಗಳು ಇರ್ತಿತ್ತು ಅವರ. ಇದರಲ್ಲಿ ದೊಡ್ಡ ಗುಂಪು, ಲಕ್ಷ ಲಕ್ಷ ಜನ ಅಥವಾ ಕೋಟಿ ಕೋಟಿ ಜನ ಈಗ ಮಾಡ್ತಾ ಇದ್ದಾರೆ ಅಂತಂದಾಗಲೂ, ಆ ಕ್ಷಣದಲ್ಲೂ ಎಲ್ಲೋ ಮಧ್ಯದಲ್ಲಿ ಯುದ್ಧ ನಡೀತಿರುವಾಗಲೂ ನೀವು 12 ಜನ ಹೋಗಿ ಅಂತ ಆಯ್ಕೆ ಮಾಡಿ ಕಳಿಸೋದು ಅಲ್ಲ, ಇದೆಯಲ್ಲ ಆ ಯೋಜನೆಗಳನ್ನು ಮಾಡ್ಕೊಳ್ತಾನೆ ಹೋಗ್ತಾ ಇದ್ದರು ಅಂತ. ಅವರು ಈ 12 ಜನ ಹೋಗುವಾಗ ಇವರೊಂದು ವ್ಯೂಹ ರಚನೆ ಮಾಡ್ಕೊಂಡು ಹೋಗ್ತಾರೆ. ಸೂಚಿ ವ್ಯೂಹ ಅಂತ, ಸೂಚಿ ಮುಖ ಮರಿಂದಮಾಹ ಅಂತ, ಸೂಚಿ ಮುಖ ಅನ್ನುವಂಥ ಒಂದು ವ್ಯೂಹ ರಚನೆ ಮಾಡಿಕೊಂಡು ಇವರು ಹೋಗ್ತಾರೆ. ಅಂದರೆ ಈಗ ಒಬ್ಬೊಬ್ಬರೇ ಹೋದರೆ ಇವರನ್ನು ಯಾರೋ ತಡೀತಾರೆ, ಮುನ್ನುಗ್ಗಿ ಅಲ್ಲಿವರಿಗೆ ಹೋಗಬೇಕು. ಏನಾಗಿದೆ ಅಂದರೆ, ಧೃಷ್ಟದ್ಯುಮ್ನ ಭೀಮ ಇರೋದು ಕೌರವರ ಸೇನೆಯ ಒಳಗೆ ನುಗ್ಗಿದ್ದಾರೆ ಇವರು. ಅಲ್ಲಿ ಬಿಡಿಸ್ಕೊಂಡು ಹೋಗೋಕ್ಕಿಂತ ಮೊದಲು ಬೇಕಷ್ಟು ಇವರಿಗೆ ಅಡೆತಡೆಗಳಿರುತ್ತೆ, ಎಷ್ಟೋ ಮಹಾವೀರರು ಇರ್ತಾರೆ, ಇವರನ್ನು ತಡೀತಾರೆ. ಆದರೆ 12 ಜನ ಒಂದಾಗಿ ಒಂದು ವ್ಯೂಹವಾಗಿ ಮೂವ್ ಆಗ್ತಾ ಹೋದರೆ ಆಗ ಇವರನ್ನು ತಡೆಯೋದು ಕಷ್ಟ ಆಗುತ್ತೆ. 12 ಅಂದರೆ 12 ಜನ ಮಾತ್ರ ಹೋಗಲ್ಲ, ಇವರು ಸೈನ್ಯದ ಜೊತೆಗೆ ಹೋಗ್ತಾರಲ್ಲ.
ಹಾಗಾಗಿ ಒಂದು ಶುಚಿಮುಖ ಅನ್ನೋ ಒಂದು ವ್ಯೂಹ ರಚನೆ ಮಾಡಿಕೊಂಡು ಹೋಗ್ತಾರೆ ಅಂತ. ಅಂದರೆ ಮೊದಲಿಗೊಂದು ವ್ಯೂಹ ಇರ್ತಿತ್ತು ಅನ್ನೋದ್ರ ಜೊತೆಗೆ ನಡುವೆ ಬೇಕಾದಲ್ಲೂ ಕೂಡಲೇ ಇಂಥದ್ದೊಂದು ವ್ಯೂಹಗಳನ್ನು ಮಾಡಿಕೊಂಡೆಲ್ಲ ಹೋಗ್ತಾ ಇದ್ರು. ಬಟ್ ಸೂಚಿ ಅಂದ್ರೆ ಏನು ಸರ್? ಸೂಚಿ ಅಂದರೆ ಸೂಜಿ ಅನ್ನೋ ಥರ ಹೇಳ್ತೀವಲ್ಲ ಆ ಥರದ್ದು, ಹಾಗೆ ಹೇಗೋ ಒಂದು ಚೂಪಾಗಿ ಈ ಥರದ್ದೇನೋ ಮಾಡ್ಕೊಂಡು ಹೋಗಿರಬಹುದು. ಆದರೆ ಇವರು ಹೋಗುವಾಗ ಯುಧಿಷ್ಠಿರ ಯೋಚನೆ ಮಾಡದಂತೆ ಭೀಮಧೃಷ್ಟದ್ಯುಮ್ನನಿಗೆ ಏನು ಸಮಸ್ಯೆ ಆಗಿರಲಿಲ್ಲ, ಬದಲಿಗೆ ಕೌರವ ಸೈನ್ಯದಲ್ಲೇ ಸಮಸ್ಯೆ ಆಗಿತ್ತು. ಅದನ್ನೇ ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ. ಏನಂದರೆ ನ ಸಂಧಾರಯಿತು ಶಕ್ತ ತವ ಸೇನಾ ಜನಾಧಿಪ ಮದ ಮೂರ್ಛಾನ್ವಿತಾತ್ಮಾನಂ ಅಂತ. ಅಂದರೆ ಅವರಿಬ್ಬರು ಮತ್ತು ಇವರು ನುಗ್ಗಿ ಯುದ್ಧ ಮಾಡಿಕೊಂಡು ಹೋದ್ರಲ್ಲ, ಇವರನ್ನು ಧಾರಣೆ ಮಾಡೋದಕ್ಕೆ ಕೌರವ ಸೈನ್ಯಕ್ಕೆ ಸಾಧ್ಯವಾಗಲಿಲ್ಲ ಅಂತ, ಆ ತರಹದಲ್ಲಿ ಆಯಿತು ಅಂತ. ಹಾಗೆ ಇವರು ನುಗ್ಗಿ ಹೋಗಿ ಅಲ್ಲಿಗೆ ತಲುಪ್ತಾರೆ, ಅವರಿಬ್ಬರನ್ನು ನೋಡ್ತಾರೆ. ನೋಡಿ ಸಂತೋಷ ಆಗುತ್ತೆ ಅವರಿಗೆ, ಆ ಪ್ರಮಾಣದಲ್ಲಿ ಅವರು ಯುದ್ಧ ಮಾಡ್ತಾ ಇರೋ, ಅವ್ರು ಯುದ್ಧ ಮಾಡ್ತಾ ಇರೋ ವಿಧಾನವನ್ನು ನೋಡಿ ಸಂತೋಷ ಆಗುತ್ತೆ. ಇವರುಗಳು ಬಂದು ಹೀಗೆ ಯುದ್ಧ ನಡೀತಾ ಇರುವಾಗ ಆ ಕಡೆಯಿಂದ ದ್ರೋಣರು ಬರ್ತಾರೆ. ಕೌರವ ಸೈನ್ಯ ಸಾಯ್ತಾ ಇರತ್ತಲ್ಲ, ಆ ಕಡೆಯಿಂದ ದ್ರೋಣರು ಬರ್ತಾರೆ. ಓಕೆ. ದ್ರೋಣರು ಬರದೇ ಇದ್ದಿದ್ರೆ ಇನ್ನೊಂದಿಷ್ಟು ಜನ ಇವರನ್ನು ಕೌರವ ಸಹೋದರರನ್ನು ಕೊಂದು ಬಿಡ್ತಿದ್ರೇನೋ ಅನ್ನೋ ಪರಿಸ್ಥಿತಿಗೆ ಬರುತ್ತೆ. ಆದರೆ ಅದು ಅವರು ಸಿಲುಕಿಕೊಳ್ಳೋದು ದೃಷ್ಟದ್ಯುಮ್ನನಿಗೆ. ಆದರೆ ದೃಷ್ಟದ್ಯುಮ್ನ ಅವರನ್ನು ಕೊಲ್ಲೋದಿಲ್ಲ. ನಾಶಂಸತ ವಧಂ ವೀರ ಪುತ್ರಾಣಾಂ ತವ ಪಾರ್ಶ್ವತಃ ಅಂತ, ಅವನು ಕೊಲ್ಲೋದಕ್ಕೆ ಮುಂದಾಗೋದಿಲ್ಲ ಅನ್ನುವ ಮಾತನ್ನು ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ. ಓಕೆ. ಅಂದರೆ ಕೊಲ್ತೀನಿ ಎನ್ನುವ ಪ್ರತಿಜ್ಞೆ ಭೀಮನದ್ದಿದೆಯಲ್ಲ, ಹಾಗಾಗಿ ಕೌರವರನ್ನು ಪಾಂಡವರೇ ಕೊಲ್ಲಬೇಕು ಅಂತ ನಿಲ್ಲಿಸ್ತಾನೆ. ಅವನ ಪ್ರತಿಜ್ಞೆಗೆ ಭಂಗ ಬರಬಾರದು ಆ ಕಾರಣಕ್ಕಾಗಿ ಅಂತ. ನೆಲದಲ್ಲಿ ನಿಂತು ಯುದ್ಧ ಮಾಡ್ತಾ ಇರ್ತಾರೆ ಅಂತ ನಾವು ಗಮನಿಸಿದ್ವಿ. ಯಾಕೆಂದರೆ ರಥವನ್ನು ಹಿಂದೆ ನಿಲ್ಲಿಸಿ ಭೀಮ ಮುನ್ನುಗ್ಗಿರ್ತಾನಲ್ಲ, ರಥವನ್ನು ನಿಲ್ಲಿಸಿ ಇಲ್ಲೇ ಇರು ಅಂತ ಹೇಳಿ ಅಲ್ಲಿ ಹೋದವನು ಕೇಕಯ್ಯ ಇವನು ಭೀಮನನ್ನು ತನ್ನ ರಥಕ್ಕೆ ಏರಿಸಿಕೊಳ್ಳುತ್ತಾನೆ. ಅಷ್ಟೊತ್ತಿಗೆ ದ್ರೋಣಾಚಾರ್ಯರ ಎದುರಿಗೆ ಬಂದಿರ್ತಾರೆ. ದ್ರೋಣರಿಗೆ ಮತ್ತು ಭೀಮನಿಗೆ ಯುದ್ಧ ಆರಂಭ ಆಗುತ್ತೆ. ಈ ಯುದ್ಧವನ್ನು ಧೃಷ್ಟದ್ಯುಮ್ನ ಮುಂದಾಗಿ ಅವನು ದ್ರೋಣರ ಜೊತೆಗೆ ಯುದ್ಧ ಆರಂಭಿಸ್ತಾನೆ. ಕುರು ಶಿಷ್ಯರ ಯುದ್ಧ ಅದು. ಅವರಿಬ್ಬರ ನಡುವೆ ಒಂದು ಜೋರಾದ ಯುದ್ಧ ನಡೆಯುತ್ತೆ. ದ್ರೋಣಾಚಾರ್ಯರು ಧೃಷ್ಟದ್ಯುಮ್ನ 4 ಕುದುರೆಗಳನ್ನು ಮತ್ತು ಸಾರಥಿಯನ್ನು ಕೊಲ್ತಾರೆ, ರಥವಿಹೀನನ್ನಾಗಿಸ್ತಾರೆ. ಯುದ್ಧ ತಂತ್ರ ಅದು ಸಹಜವಾಗಿ ನಡೆಯುವಂಥದ್ದು. ಕೂಡಲೇ ಧೃಷ್ಟದ್ಯುಮ್ನ ತನ್ನ ರಥದಿಂದ ಕೆಳಗೆ ಹಾರಿ ಅಭಿಮನ್ಯುವಿನ ರಥದ ಮೇಲೆ ಇರ್ತಾನೆ. ದ್ರೋಣರು ಇವರ ಜೊತೆಗೆ ಬಂದ ಸೈನ್ಯವನ್ನು ಸಂಹಾರ ಮಾಡೋದಕ್ಕೆ ಆರಂಭ ಮಾಡುತ್ತಾರೆ. ಅಂದರೆ ಇವರನ್ನು ತಪ್ಪಿಸಿಕೊಂಡು ಆ ಒಂದು ಹಂತದಲ್ಲಿ ಕೌರವರು ಅಂದರೆ ಸಾಯ್ತಾ ಇದ್ದ ಕೌರವ ಸೈನ್ಯದವರು ಮತ್ತೊಮ್ಮೆ ಸಂತೋಷ ಪಡುವಂತೆ ಆಗತ್ತೆ ದ್ರೋಣರ ಈ ಕಾರ್ಯದಿಂದ. ದುರ್ಯೋಧನ ಎಚ್ಚರ ತಪ್ಪಿ ಹಿಂದೆ ಹೋಗಿರ್ತಾನೆ ಅಂತ ನಾವು ಮೊದಲು ನೋಡಿದ್ವಿ ಯುದ್ಧದಲ್ಲಿ. ಅವನು ಹಿಂದಿರುಗಿ ಬರ್ತಾನೆ. ಓಕೆ. ಹಿಂದಿರುಗಿ ಬಂದು ಅವನು ಮತ್ತು ಅವನ ಸಹೋದರರು ಇನ್ನಷ್ಟು ಸಹೋದರರು ಸೇರಿ ಭೀಮನ ಮೇಲೆ ಮುನ್ನುಗ್ಗುತ್ತಾರೆ. ಎಲ್ಲರೂ ಸೇರಿ ಅವರು ಬಂದಿದ್ದನ್ನು ನೋಡಿ ಭೀಮ ಮತ್ತೆ ಹಿಂದಿರುಗಿ ಮತ್ತೆ ತನ್ನ ರಥ ಏರ್ಕೊಂಡು ಬರ್ತಾನೆ. ತನ್ನ ರಥವನ್ನು ಏರ್ಕೊಂಡ್ಬಂದು ಅವರನ್ನು ಎದುರಿಸ್ತಾನೆ. ಭೀಮ ದುರ್ಯೋಧನರ ನಡುವೆ ಜೋರಾದ ಯುದ್ಧ ಆರಂಭ ಆಗುತ್ತೆ. ಆಗ ಉಳಿದವರು ಜೋರಾಗಿ ಮುನ್ನುಗ್ಗುತ್ತಾರೆ. ಅವನ ಸಹೋದರರು ಅಂದರೆ ಅವರದೊಂದು ಭೀಮನನ್ನು ಸೆರೆ ಹಿಡಿಯಬೇಕು ಅಥವಾ ಕೊಲ್ಲಬೇಕು ಅನ್ನೋ ಥರದ್ದೊಂದು ಮಾತುಕತೆ ಬಂದಿತ್ತಲ್ಲ, ಅವರು ಬೆಳಗ್ಗೆ ಪ್ರಯತ್ನನೂ ಪಟ್ಟಿದ್ರು ಭೀಮನನ್ನು ಸೆರೆ ಹಿಡಿಯೋಣ ಅನ್ನೋ ಥರದಲ್ಲಿ ಮತ್ತೆ ಅದೇ ಪ್ರಯತ್ನಕ್ಕೆ ಅಂತ ಮುನ್ನುಗ್ಗುತ್ತಾರೆ. ಓಕೆ. ಈ 12 ಜನ ಬಂದಿರ್ತಾರಲ್ಲ ಅವರು ಈಗ ಮುಂದಾಗ್ತಾರೆ. ಮುಂದೆ ಬಂದಿವ್ರ ಜೊತೆ ಸೇರಿಕೊಂಡವರು 12 ಜನ ಮುನ್ನುಗ್ಗಿ ಯುದ್ಧ ಆರಂಭ ಮಾಡ್ತಾರೆ. ಓಕೆ. ಅವರು ಯುದ್ಧ ಆರಂಭ ಮಾಡ್ತಾ ಇದ್ದ ಹಾಗೇ ಈ ಕೌರವರು ಭೀಮನ ಜೊತೆಗಿನ ಈ ಯುದ್ಧವನ್ನು ಬಿಟ್ಟು ಹೊರಡ್ತಾರೆ ಅವರು. ಆದರೆ ಅವರು ಹೊರಟರೆ ಇವನು ನಿಲ್ಲಿಸೋದಿಲ್ಲ, ಭೀಮ ಅವರನ್ನು ಹಿಂಬಾಲಿಸಿಕೊಂಡೇ ಮುನ್ನುಗ್ಗುತ್ತಾನೆ. ಇಷ್ಟೊತ್ತಿಗೆ ಅಪರಾಹ್ನ ಬಂದಿರುತ್ತೆ, ಅಂದರೆ ಮಧ್ಯಾಹ್ನ ಮುಗಿದು ಅಪರಾಹ್ನ ಬಂದಿರುತ್ತೆ. ಅಪರಾಹ್ನದಲ್ಲಿ ಮತ್ತೆ ಜೋರಾಗಿ ಈ ಗುಂಪಿನ ಯುದ್ಧ ಎರಡು ಗುಂಪಿನ ಯುದ್ಧ ನಡೀತಾ ಹೋಗುತ್ತೆ. ಅಪರಾಹ್ನ ಅಂದರೆ 4 ಗಂಟೆ ಸುಮಾರಿಗೆ? ಹಾಂ, 3 ಗಂಟೆಯ ನಂತರ ಅಂತ ಹೇಳ್ಬೋದು. ಮಧ್ಯಾಹ್ನ ಅಂದರೆ
ಹಗಲಿನ ಮಧ್ಯಭಾಗ, ಅನ್ನ ಅಂದರೆ ಹಗಲು ಅಂತ ಹೇಳ್ತೀವಲ್ಲ, ಮಧ್ಯ ಅನ್ನ ಅಂತ ಅದು ಮಧ್ಯಭಾಗ ಅಂತ ಕರೆಸ್ಕೊಳ್ಳುತ್ತೆ. ಅಪರ ಅಂದರೆ ಅನಂತರದ್ದು ಅಂತ, ಹಾಗಾಗಿ ಪೂರ್ವಾಹ್ನ ಮಧ್ಯಾಹ್ನ ಅಪರಾಹ್ನ ಅಂತ ಅದು ವಿಭಾಗ. ಹಾಗಾಗಿ 3 ಗಂಟೆ 4 ಗಂಟೆ ಅಂತಲೂ ಅಲ್ಲ, ಮಧ್ಯದ ನಂತರದ್ದೆಲ್ಲವೂ ಅಪರಾಹ್ನ ಅಂತ ಕರೆಸ್ಕೊಳ್ಳುತ್ತೆ. ಸಂಜೆ ಬರುವವರೆಗೂ ಅಪರಾಹ್ನ ಅಂತ, ಸಂಧ್ಯಾಕಾಲದ ಮುಂಚಿನ ಅಷ್ಟು ಭಾಗವೂ ಅಪರಾಹ್ನ. ಈ ಯುದ್ಧದಲ್ಲಿ ಅಭಿಮನ್ಯು ವಿಕರ್ಣನ ಸಾರಥಿಗಳನ್ನು ಕೊಲ್ತಾನೆ. ಹಾಗಾಗಿ ಅವನು ರಥ ಇರಲ್ವಲ್ಲ, ಅವನು ಅಲ್ಲಿಂದ ಇಳಿದು ವಿಕರ್ಣನ ರಥವನ್ನು, ಅಲ್ಲ ಚಿತ್ರಸೇನನ ಸಾರಥಿಗಳನ್ನು ಕೊಲ್ತಾನೆ. ಅವನು ಇಳಿದು ವಿಕರ್ಣವನ್ನು ರಥವನ್ನು ಹತ್ತಿ ಅವರಿಬ್ಬರು ಒಟ್ಟಿಗೆ ಯುದ್ಧ ಮಾಡೋದು ಆರಂಭ ಮಾಡ್ತಾರೆ. ಅವ್ರ ಜೊತೆಗೆ ದುರ್ಜಯನೂ ಸೇರ್ಕೊಳ್ತಾನೆ. 3 ಜನ ಸೇರಿ ಅಭಿಮನ್ಯುವಿನ ಜೊತೆಗೆ ಯುದ್ಧ ಮಾಡ್ತಾರೆ. ವಿಕರ್ಣ ಮತ್ತೆ ಚಿತ್ರಸೇನ ಮತ್ತು ದುರ್ಜಯ. ದುಶ್ಯಾಸನ, ಕೇಕಯರು 5 ಜನ ಸಹೋದರ ಇರ್ತಲ್ಲ, ಅವ್ರ ಜೊತೆಗೆ ದುಶ್ಯಾಸನ ಯುದ್ಧ ನಡೆಯುತ್ತೆ. ಬಹಳ ಅದ್ಭುತವಾದ ಯುದ್ಧ ನಡೆಯುತ್ತೆ ಅವರವ್ರ ಜೊತೆಗೆ. ಕೇಕಯ ಅಂದ್ರೆ ಇವರು ಪಾಂಡವರ ಕಡೆಯಲ್ಲಿರು. ಕೇಕಯದ ರಾಜಕುಮಾರರು 5 ಜನ ಅವರು ಒಟ್ಟಿಗೆ ಯುದ್ಧ ಮಾಡುವವರು. ಕೈಕೇಯಿಗೆ ಸಂಬಂಧ ಇಲ್ಲ, ಕೈಕೇಯಿ ಇದೇ ಕೇಕಯ. ಕೇಕಯ ದೇಶದವಳಾಗಿದ್ದರಿಂದ ಅವಳನ್ನ ಕೈಕೇಯಿ ಅಂತ ಕರೀತಾ ಇದ್ದೆ. ಅವಳದೇ ದೇಶ. ಎಲ್ಲಿ ಸರ್ ಅದು ಕೇಕಯಿ? ಇದು ಇದರ ಪಕ್ಕದಲ್ಲಿ ಬರುತ್ತೆ, ಈಗಿನ ಉತ್ತರ ಪ್ರದೇಶದ ಆ ಭಾಗದಲ್ಲಿ ಬರುತ್ತೆ. ಅಂದರೆ ಪೂರ್ಣ ಉತ್ತರ ಪ್ರದೇಶ ಅಂತ ಈಗ ಹೇಳೋದಕ್ಕಾಗೋದಿಲ್ಲ. ಅಯೋಧ್ಯೆಯ ಸನಿಹದ ಜಾಗ ಅದು. ಈಗ ಸ್ವಲ್ಪ ಆಚೆ ಈಚೆ ಹರಡಿರ್ಬೋದು. ಇದನ್ನು ಗುರುತಿಸಿದ್ದಾರೆ ಈಗ. ಕೇಕಯ ಅಂತ ಯಾವ ಜಾಗವನ್ನು ಹೇಳ್ತಿದ್ವು ಅದು. ಕೇಕಯ ರಾಜ್ಯದ ವ್ಯಾಪ್ತಿ ಯಾವುದು ಅಂದರೆ ಈಗಿನ ರಾಜ್ಯ ವ್ಯಾಪ್ತಿಗಳೆಲ್ಲ ಸ್ವಲ್ಪ ಸೇರಿಕೊಳ್ಬೋದು. ಉಪಪಾಂಡವರು ದುರ್ಯೋಧನನ ಮೇಲೆ ಆಕ್ರಮಣ ಮಾಡ್ತಾರೆ 5 ಜನ. ಇದೆಲ್ಲ ಸ್ವಲ್ಪ ವಿಶಿಷ್ಟವಾದದ್ದು ಅಂತ ಅನ್ಸುತ್ತೆ. ಯಾಕೆಂದರೆ ದುರ್ಯೋಧನ ಅನ್ನೋನು ಇನ್ನೊಂದು ಮಟ್ಟದ ಯೋಧ, ಇನ್ನೊಂದು ತಲೆಮಾರಿನ ಯೋಧ. ತಲೆಮಾರು ಒಂದು ಹೌದು, ಮತ್ತೆ ಅರ್ಜುನ ಭೀಮ ಆ ಲೆವೆಲ್ಲಿಗೆ ಅಂತ ಸೇರ್ಕೊಳ್ಳೋ ತರಹದ ಯೋಧನಲ್ಲ. ಇವರು ಹೋಗಿ ತುಡ್ಕೋದು ಅನ್ನೋದಿದೆಯಲ್ಲ, ಯುದ್ಧಕ್ಕೆ ಹೋಗೋದು ಅನ್ನೋದಿಲ್ಲ. ಆ ಧೈರ್ಯ ಸ್ಥೈರ್ಯ ಅವುಗಳೆಲ್ಲ ಸಣ್ಣದಲ್ಲ ಅಂತ. ಕರೆಕ್ಟ್ ಕರೆಕ್ಟ್. ಕೆಲವೊಂದು ಪಾತ್ರಗಳಿಗೆ ಅನ್ಯಾಯ ಆಗಿರುತ್ತಂತಾರಲ್ಲ, ಆ ಥರ ಉಪಪಾಂಡವರ ಪಾತ್ರಗಳಿಗೂ ಅನ್ಯಾಯ. ಹಾಂ ಹೌದೌದು, ನಮಗೆ ಕಾಣಿಸ್ಕೊಳ್ಳೇ ಇಲ್ಲ, ಕಾಣಿಸ್ಕೊಳ್ಳೆ. ತುಂಬ ಮಹಾಭಾರತದಲ್ಲಿ ಹಾಗೇ ಆಗಿದೆ, ಅದರ ವ್ಯಾಪ್ತಿ ದೊಡ್ಡದಿರೋದು ಅದಕ್ಕೆ ಕಾರಣ. ಎಷ್ಟೊಂದು ನೆನ್ಪಿಟ್ಕೊಳ್ಳೋದು, ಯಾರನ್ನು ನೆನ್ಪಿಟ್ಕೊಳ್ಳೋದು ಅನ್ನೋ ಥರ ಆಗ್ಬಿಡುತ್ತಲ್ಲ. ಯಾರ ಬಗ್ಗೆ ಅಂತ ಬರೀಬೇಕು ಹಾಗೆ ಅಂತ. ಅದಕ್ಕೆ ಏನಾಗಿದೆ, ಕೆಲವು ಪ್ರಮುಖ ವ್ಯಕ್ತಿಗಳ ಬಗ್ಗೆ ಒಂದಿಷ್ಟು ಹೋಗಿದೆ ಅಷ್ಟೆ. ಯಾರೋ ನನಗೆ ನನ್ನ ಪಬ್ಲಿಷರ್ ಜಮೀಲ್ ಹೇಳ್ತಾ ಇದ್ರೆ, ಯಾರೋ ಫೋನ್ ಮಾಡಿ ಅವ್ರಿಗೆ ಹೇಳ್ತಾ ಇದ್ರು ಅಂತ ಅಂದರೆ, ಈ ಕೌರವರ ಬಗ್ಗೆ ಏನೋ ಗೊತ್ತೇ ಇಲ್ಲ, ಉಳಿದವರ ಬಗ್ಗೆ ಅವ್ರ ಬಗ್ಗೆ ಪುಸ್ತಕ ಏನಾದರೂ ಮಾಡಿಸ್ಬೋದು ಅಂತ ಹೇಳ್ತಾ ಇದ್ರು ಅಂತ. ಏನಂದರೆ ಉಲ್ಲೇಖಗಳು ತುಂಬ ಇರೋದೇ ಇಲ್ಲ ಘಟನೆಗಳು, ಗುಂಪಿನ ಜೊತೆಗೆ ಸೇರ್ಕೊಂಡ್ಬಿಡ್ತಾರೆ. ಕರೆಕ್ಟ್. ಈಗ ಇವರೆಲ್ಲ ಏನಂದರೆ ದುರ್ಯೋಧನನ ಜೊತೆಗೆ ಇವರಿದ್ದರು ಅನ್ನೋ ಥರ ಆಗಿಬಿಡುತ್ತೆ ಹೊರತು ಇವರು ನಿರ್ದಿಷ್ಟವಾಗಿ ಏನು ಅನ್ನೋದು ಗೊತ್ತಾಗೋದೇ ಇಲ್ಲ. ನಿನ್ನೆ ಇವರು ನಾನು ರಮೇಶ್ ಅರವಿಂದ್ ಅವರು ಈ ನಕುಲ ಸಹದೇವರ ಸ್ಥಾನ ಏನು ಅಂತ ಕೇಳ್ತಾ ಇದ್ರು. ಅವರ ಸಾಮರ್ಥ್ಯ ಅನ್ನೋದು ಈ ಪಾಂಡವರಿಗಿಂತ ಉಳಿದವ್ರಿಗಿಂತ ಏನು ಬಹಳ ಕಡಿಮೆ ಅನ್ನೋ ಥರ ಏನಲ್ಲ. ಅಷ್ಟಲ್ಲ ಅರ್ಜುನನಷ್ಟಲ್ಲ ಭೀಮನಷ್ಟಲ್ಲ ಅನ್ನೋದು ಹೇಳ್ಬೋದು ಬಿಟ್ಟರೆ, ನಕುಲ ಸಹದೇವ್ರು ನಾವು ನೋಡ್ಕೊಂಬಂದಿದ್ದೀವಲ್ಲ. ಆದರೆ ಏನಾಗಿಬಿಡತ್ತೆ ಅಂತ ಅಂದರೆ, ಅವ್ರ ಜೊತೆಗೇ ಸೇರ್ಕೊಂಡು ಹೋಗ್ತಾ ಹೋಗಿಬಿಡ್ತಾರಲ್ಲ, ಆಗ ಅವರದ್ದೊಂದು ಪ್ರತ್ಯೇಕ ಘಟನೆ, ಪ್ರತ್ಯೇಕ ಸನ್ನಿವೇಶ ಅನ್ನೋದು ಕಾಣಿಸ್ಕೊಳ್ಳೋದೇ ಇಲ್ಲ. ಈ ತರಹ ಬದುಕಿನಲ್ಲಿ ತುಂಬ ಜನ ಇರ್ತಾರೆ, ಸಮರ್ಥರಾಗಿರ್ತಾರೆ, ಅವರ ಯೋಗದಾನ ಇರುತ್ತೆ, ಅವರ ಕೊಡುಗೆ ಇರುತ್ತೆ ಅಲ್ಲಿ. ಆದರೆ ಅದು ಗುಂಪಿನಲ್ಲಿ ಬಂದ ಕೊಡುಗೆ ಆದಾಗ ಅವರನ್ನು ಪ್ರತ್ಯೇಕಿಸಿ ಹೇಳೋದಕ್ಕಾಗೋದಿಲ್ಲ ಅನ್ನೋ ಥರ ಆಗಿಬಿಡುತ್ತೆ ಎಲ್ಲ ಕ್ಷೇತ್ರಗಳಲ್ಲೂ ಆಗುತ್ತೆ. ಕರೆಕ್ಟ್. ಅರ್ಜುನ ಭೀಮನಂತ ಮಹಾವೀರರ ಪಕ್ಕದಲ್ಲಿ ಇನ್ನೊಬ್ಬ ವೀರ ನಿಂತ್ಕೊಂಡು ಅವನೆಷ್ಟೇ ವೀರ ಇದ್ರು ಕೂಡ ಇವ್ರ ಎದುರುಗಡೆ ಕಾಣಿಸಲ್ಲ. ಕಾಣಿಸಲ್ಲ. ಅಲ್ಲಿ ಆ ಥರ ಯುದ್ಧ ನಡೀತಾ ಇದ್ರೆ ಇಲ್ಲಿ ಭೀಷ್ಮ ಜೋರಾಗಿ ಯುದ್ಧ ಮಾಡ್ತಾನೆ. ಈ ಭೀಷ್ಮ ಒಂದೇನು ಅಂತ ಅಂದರೆ, ಇವನದ್ದು ಇವನು ಸೈನ್ಯದ ಮೇಲೆ ಯುದ್ಧ ಮಾಡಿದ್ದೇ ಹೆಚ್ಚು ಭೀಷ್ಮ. ಅಂದರೆ ಮಹಾವೀರರನ್ನು ಹೆಚ್ಚು ತಲುಪಲೇ ಇಲ್ಲ ಇವನು. ಇವನು ಹುಡ್ಕೊಂಡು ಹೋಗಿ ಮಹಾವೀರರನ್ನು ಮಾಡ್ತಾ ಇರಲಿಲ್ಲ, ಸಮೂಹದ ಮೇಲೆ ಇವನದ್ದು. ಆ ಸಂಖ್ಯೆ ಇದೆಯಲ್ಲ, ಅಂದರೆ ಅಲ್ಲಿ ಬರೀ ಪದಾತಿಗಳು ಅಂತ ಅಲ್ಲ, ಎಷ್ಟೋ ಜನ ವೀರರು ಇರ್ತಾರಲ್ಲ ಅದರಲ್ಲಿ, ಅಂಥ ವೀರರುಗಳನ್ನು ಸಂಹಾರ ಮಾಡೋದು ಅದರಲ್ಲೇ ಹೋಗ್ತಾ ಇದ್ದ ಅವನು ಅಂತ. ಕಾರಣ ಏನು ಅಂದರೆ, ಅವನಿಗೆ ಅವನದಾದ ಸಮಸ್ಯೆಗಳಿವೆ. ಅವನು ಪಾಂಡವರನ್ನು ಮುಟ್ಲಾರ. ಏನಾಗ್ತಾ ಇತ್ತು, ಪಾಂಡವ ಬೇರೆಯವ್ರನ್ನ ಮುಟ್ಟಕ್ಕೆ ಹೋದ ಕೂಡಲೇ ಪಾಂಡವರು ಮುನ್ನುಗ್ಗುತ್ತಾ ಇದ್ರು. ಅವನೀಗ ದ್ರುಪದನ ಮುಟ್ಟಕ್ಕೆ ಹೋದರೆ, ವಿರಾಟನ ಹತ್ರ ಹೋದರೆ, ಕೇಕೆಯರ ಕಡೆ ಹೋದರೆ, ಇವ್ರ ಕಡೆ ಇರುವ ಯಾವುದೇ ಮಹಾವೀರನ ಕಡೆಗೆ ಹೋದರೂ ಅಲ್ಲಿ ಯಾರೋ ಒಬ್ಬರು ಪಾಂಡವರು ಬರ್ತಾ ಇದ್ರು. ಸಾಧಾರಣವಾಗಿ ಅವನು ಆವಾಗ ಪಾಂಡವರನ್ನ ಅವಾಯ್ಡ್ ಒಂಥರದಲ್ಲಿ ಮಾಡ್ತಲೇ ಇದ್ದ ಭೀಷ್ಮ ಅಂತ. ಆಮೇಲೆ ಸುಮ್ಮನೆ ಕೂತ್ಕೊಂಡ್ರೆ ದುರ್ಯೋಧನ ಬರ್ತಾನೆ.
ಯಾರನ್ನಾದರೂ ಕೊಲ್ಲೇಬೇಕು ಹಾಗಾಗಿ ಸಂಖ್ಯಾ ದೃಷ್ಟಿಯಿಂದ ಭೀಷ್ಮ ಬಹಳ ಕೆಲಸ ಮಾಡಿಬಿಡ್ತಾನೆ ಸೈನ್ಯ ಕಡಿಮೆ ಆಗೋದಕ್ಕೆ ಅಂತ. ಹನ್ನೊಂದು ಅಕ್ಷಿ ಏಳು ಅಕ್ಷಿಣಿ ಏಳು ಅಕ್ಷಿಣಿ ಇದೆ, ಅಷ್ಟೊಂದು ಅರ್ಧ ಅಕ್ಷಿಣಿ ಅವನೇ ಕೊಂದ. ಅದರ ಇನ್ನೊಂದು ಕಡೆಯಲ್ಲಿ ಅರ್ಜುನ ಜೋರಾಗಿ ಯುದ್ಧ ಮಾಡ್ತಾ ಇದ್ದ ಅಂತ ಬರುತ್ತೆ. ದಕ್ಷಿಣ ಭಾಗದಲ್ಲಿದ್ದ ಅವನು, ಅಲ್ಲಿ ಅವನು ಯುದ್ಧ ನಡೀತಾ ಇತ್ತು. ಅವನು ಗಂಡೀವದ ಶಬ್ದ ಜೋರಾಗಿ ಕೇಳಿ ಬರ್ತಾ ಇತ್ತು, ಆ ಶಬ್ದಕ್ಕೆ ಬೆಚ್ಚಿ ಬೀಳ್ತಾ ಇತ್ತು ಸೈನ್ಯ ಅಂತ. ಈ ಇವನು ಇದೇ ಥರ ಭೀಷ್ಮಂತರನ ಯುದ್ಧ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನಾವೀಗ ಆರು ದಿವಸದಲ್ಲೂ ನೋಡಿದ್ವಲ್ಲ, ಆರು ದಿನದಲ್ಲೂ ಅರ್ಜುನನದ್ದು ಒಂದು ದೊಡ್ಡ ಇದು ಅನ್ನೋ ಥರ ಇಲ್ಲ, ಮಾಡಿಲ್ಲ ಅಂತಲ್ಲ, ಆದರೆ ಅರ್ಜುನ ಯಾರೋ ಆ ಯುದ್ಧ ಇಲ್ಲಿವರೆಗೂ ಕಾಣಿಸೋದಿಲ್ಲ. ಅಲ್ಲೆಲ್ಲೋ ಹೋಗ್ತಾನೆ, ಹೆದರಿಸ್ತಾನೆ, ಒಂದಿಷ್ಟು ಸಂಹಾರ ಮಾಡ್ತಾನೆ ಅವನು, ಆದರೆ ಭೀಷ್ಮನ ತರಹದಲ್ಲೇ ಅವನದ್ದು ಹೋಗ್ತಾ ಇದೆ. ಒಂದು ತರಹದಲ್ಲಿ ದ್ರೋಣಾಚಾರ್ಯರೂ ಹೀಗೆ ಯುದ್ಧ ಮಾಡ್ತಾ ಇದ್ದಾರೆ, ಮೈ ಮೇಲೆ ಆವಾಹಿಸಿಕೊಂಡು ಯುದ್ಧ ಅಂತ ಮಾಡ್ತಾ ಇರೋದು ಭೀಮ ದುರ್ಯೋಧನ ಇಬ್ಬರೇ ಅಂತ ಅನ್ಸುತ್ತೆ. ಅಂದ್ರೆ ಹೆಂಗೆ ಅಂದ್ರೆ ಕ್ರಿಕೆಟ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ತುಂಬಾ ಟೈಟ್ ಬೌಲಿಂಗ್ ಮಾಡ್ತಾ ಇದಾರೆ, ರನ್ಗಳನ್ನ ಕೊಡ್ತಾ ಇಲ್ಲ, ಆದ್ರೆ ವಿಕೆಟ್ ಬೀಳ್ತಾ ಇಲ್ಲ. ಹೌದು, ಲೈನ್ ಅಂಡ್ ಲೆಂತ್ ಸಖತ್ ಆಗಿದೆ. ಸೊ ಒಂದೋ ಎರಡು ರನ್ನು ಅಥವಾ ಮೇಡನ್ ಓವರು ಮಾಡಬಹುದು, ವಿಕೆಟ್ ಮಾತ್ರ ಬೀಳ್ತಾ ಇಲ್ಲ. ವಿಕೆಟ್ ಬೀಳ್ತಾ ಇಲ್ಲ ಅಲ್ಲ, ವಿಕೆಟ್ ತೆಗಿತಾ ಇಲ್ಲ. ಮಧ್ಯ ಅಪರಾಹ್ನ ಕಳೀತಾ ಇತ್ತು, ಸೂರ್ಯ ಕೆಂಪಾಗ್ತಾ ಇದ್ದ ಹೊತ್ತು ಅಂತ ಹೇಳ್ತಾರೆ. ಕೆಂಪಾಗ್ತಾ ಇದ್ದ ಹೊತ್ತು ಅಂದರೆ ಸಂಜೆ ಬರೋ ಹೊತ್ತಲ್ಲಿ ಸೂರ್ಯ ಕೆಂಪಾಗ್ತಾನ, ಲೋಹಿತಾಯತಿ ಭಾಸ್ಕರೇ ಅಂತ. ಸೂರ್ಯ ಕೆಂಪಾಗಿರುವ ಹೊತ್ತಿನಲ್ಲಿ ದುರ್ಯೋಧನ ಭೀಮನ ಕೊಂದೇ ಬಿಡ್ತೀನಿ ಅಂತ ಹೊರಟನಂತೆ. ತಥೋ ದುರ್ಯೋಧನೋ ರಾಜ ಲೋಹಿತಾಯತಿ ಭಾಸ್ಕರೇ ಸಂಗ್ರಾಮ ರಭಸೋ ಭೀಮಂ ಹಂತು ಕಾಮೋಭ್ಯ ಧಾವತ ಅಂತ. ಈಗಲೇ ಕೊಂದು ಮುಗಿಸಿಬಿಡ್ತೀನಿ ಅಂತ ಮುನ್ನುಗ್ಗುತ್ತಾನೆ. ಅವನು ಹಾಗೆ ಬಂದ ಅನ್ನೋದನ್ನು ನೋಡಿ ಭೀಮ ಕೂಡ ಸಿಟ್ಟಿನಿಂದ ಇವನು ಮುಂದಾಗ್ತಾನೆ. ಅಯಂ ಸಕಾಲ ಸಂಪ್ರಾಪ್ತೋ ವರ್ಷ ಪೂಗಾಭಿಕಾಂಕ್ಷಿತ ಅಂತ. ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದ ಆ ಸಮಯ ಬಂತು ಈಗ ಅಂತ ಮುನ್ನುಗ್ಗುತ್ತಾನೆ. ಅಂದರೆ ಇವನು ಕೂಡ ದುರ್ಯೋಧನನ ಸಂಹರಿಸಿಬಿಡ್ತೀನಿ ಅಂತ ಹೊರಡ್ತಾನೆ. ಇದನ್ನೇ ಹೇಳಿದ್ದು ಭೀಮ ದುರ್ಯೋಧನರೇ ಯುದ್ಧವನ್ನು ನಿರ್ಣಾಯಕ ಘಟ್ಟಕ್ಕೆ ತಗೊಂಡು ಹೋಗುವ ತರಹದಲ್ಲಿ ಯುದ್ಧ ಮಾಡ್ತಾ ಇರೋದು ಅಂತ. ಅದ್ಯತ್ವಾಂ ನಿಹನಿಷ್ಯಾಮಿ ಯದಿ ನೋತ್ಸೃಜಸೆ ರಣಂ ಅಂತ. ಅಂದರೆ ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದ ಸಮಯ ಬಂದಿದೆ, ಭೀಮ ಹೇಳುವ ಮಾತು, ಸಮಯ ಬಂದಿದೆ, ಸಮರಾಂಗಣವನ್ನು ಬಿಟ್ಟು ನೀನು ಓಡಿ ಹೋಗದೇ ಇದ್ದರೆ ನಿನ್ನನ್ನು ಇವತ್ತು ಮುಗಿಸಿಬಿಡ್ತೀನಿ ಅಂತ ಭೀಮ ಹೇಳ್ತಾನೆ ಅಂತ. ಅಂದರೆ ಓಡೋಗು ಅಂತ, ಓಡೋಗು ಅನ್ನೋ ಥರದಲ್ಲಿ ಅವನು ಹೇಳ್ತಾನೆ. ಅದ್ಯ ಕುಂತ್ಯಾಹ್ ಪರಿಕ್ಲೇಶಂ ವನವಾಸಂಚ ಕೃತ್ಸ್ನಶಃ ದ್ರೌಪದ್ಯಾಶ್ಚ ಪರಿಕ್ಲೇಶಂ ಪ್ರಣೋತ್ಸ್ಯಾಮಿ ಹತೇತ್ವಯಿ ಅಂತ. ಇವತ್ತು ನೀನು ನಿನ್ನನ್ನು ಕೊಂದು ನನ್ನ ತಾಯಿಯಾದ ಕುಂತಿಯ ಮನೋವ್ಯಥೆಯನ್ನು, ವನವಾಸದಲ್ಲಿ ಬಂದ ಕಷ್ಟವನ್ನು, ಮತ್ತು ದ್ರೌಪದಿಗೆ ಉಂಟಾದ ಕ್ಲೇಶವನ್ನು, ಇಷ್ಟಕ್ಕೂ ಪ್ರತೀಕಾರ ಸಾಧಿಸ್ತೀನಿ ಇವತ್ತು ಅಂತ ಭೀಮ ಮಾತಾಡ್ತಾನೆ. ಈಗ ನೋಡು, ಪಾಂಡವರನ್ನು ಅವಮಾನಿಸಿದೆ, ಪಾಂಡವರಿಗೆ ಅಷ್ಟು ಕಷ್ಟ ಕೊಟ್ಟಿಯಲ್ಲ, ಇಷ್ಟೂ ಪಾಪಕ್ಕೆ ಇವತ್ತು ಏನು ಪರಿಹಾರ ಅಂತ ತೋರಿಸ್ತೀನಿ ಅಂತ ಗುಡುಗುತ್ತಾನೆ. ಕರ್ಣನ ಮಾತು ಕೇಳಿಕೊಂಡೆ ನೀನು, ಶಕುನಿಯ ಮಾತು ಕೇಳಿಕೊಂಡೆ, ಸ್ವಲ್ಪವೂ ಯೋಚಿಸದೆ ನಮಗೆ ಇಷ್ಟೆಲ್ಲ ಮಾಡಿಬಿಟ್ಟೆ ನೀನು ಅಂತ. ಕರ್ಣಸ್ಯ ಮತಮಾಜ್ಞಾಯ ಸೌಬಲಸ್ಯ ಚ ಯತ್ ಪುರ ಅಚಿಂತ್ಯ ಪಾಂಡವಾನ್ ಕಾಮಾದ್ ಯಥೇಷ್ಟಂ ಕೃತವಾನಸೆ ಅಂತ. ಇಷ್ಟ ಬಂದ ಹಾಗೆ ಕುಣಿಸಿಬಿಟ್ಟೆ ನಮ್ಮನ್ನು ನೀನು ಅಂತ. ಯಥೇಷ್ಟಂ ಕೃತವಾನಸಿ ಅಂತ ಅಂದರೆ ಏನೇನೆಲ್ಲ ಮಾಡಬೇಕು ಅನ್ಸತ್ತನ್ನೆಲ್ಲ ಮಾಡಿಬಿಟ್ರಿ ನಮ್ಮ ಬದುಕಿನಲ್ಲಿ ನೀವು ಅಂತ. ನಾವು ಕೇಳಿಕೊಂಡ್ವಿ ನಿನ್ನಲ್ಲಿ, ಕೃಷ್ಣ ಬಂದು ಕೇಳಿಕೊಂಡ ನಿನ್ನ ಹತ್ರ, ಯಾಚಮಾನಂಚ ಎನ್ ಮೋಹ ದಾಶಾರಹ ಮೋಹ ಮನ್ಯಸೆ. ನಿಮ್ಮಲ್ಲಿ 5 ಗ್ರಾಮ ಕೊಡಿ ಅಂತ ಬೇಡೋದಕ್ಕೆ ಬಂದಿದ್ದ ಕೃಷ್ಣ ಅವನನ್ನು ಅವಮಾನಿಸಿದೆ ನೀನು ಅಂತ. ಅಂತಹ ನಿನ್ನನ್ನು ಇವತ್ತು ನಿನ್ನವರೊಂದಿಗೆ ಸೇರಿ ಕೊಲ್ತೇನೆ. ಸಮೀಕರಿಷ್ಯೆ ತತ್ ಪಾಪಂ ಯತ್ಪುರ ಕೃತವಾನಸಿ, ನೀನು ಮಾಡಿದ ಪಾಪಕ್ಕೆಲ್ಲ ಇವತ್ತು ಪರಿಹಾರ ಏನು ಅನ್ನೋದನ್ನು ತೋರಿಸ್ತೇನೆ ಅಂತ ಹೇಳಿ ಅವನ ಮೇಲೆ ಬಾಣಪ್ರಯೋಗ ಮಾಡ್ತಾನೆ. ಭೀಮ ಭಾಳ ಜೋರಾಗಿ ದಾಳಿ ಮಾಡ್ತಾನೆ, ಅವನ ಕುದುರೆಗಳ ಮೇಲೆ ಬಾಣ ಬಿಡ್ತಾನೆ, ಸಾರಥಿಯ ಮೇಲೆ ಬಾಣ ಬಿಡ್ತಾನೆ, ಅವನ ಧ್ವಜವನ್ನು ತುಂಡರಿಸ್ತಾನೆ, ಅವನ ಮೇಲೂ ಬಾಣ ಬಿಡ್ತಾನೆ. ಹೀಗೆ ಒಂದೇ ಸಲ ದಾಳಿ ಮಾಡ್ತಾನೆ. ಒಂದು ಹಂತದಲ್ಲಿ ದುರ್ಯೋಧನ ಭೀಮನ ಕೈಯಲ್ಲಿ ಸಿಲುಕಿಕೊಂಡಂತೆ ಆಗಿಬಿಡುತ್ತೆ. ಆಗ 2 ಜನ ನುಗ್ಗಿ ಬರ್ತಾರೆ, ಒಂದು ಕೃಪಾಚಾರ್ಯರು, ಒಂದು ಜಯದ್ರಥರು. ಜಯದ್ರಥ ಧಾವಿಸಿ ಬಂದು ಅವನನ್ನು ಹಿಡ್ಕೊಳ್ತಾನೆ ದುರ್ಯೋಧನನನ್ನು. ಕೃಪರು ಕೂಡಲೇ ಅವನನ್ನು ತಮ್ಮ ರಥಕ್ಕೆ ಏರಿಸ್ಕೊಳ್ತಾನೆ. ಓಕೆ, ಆ ಕೃಪರ ರಥವನ್ನು ಏರಿದವನು ದುರ್ಯೋಧನನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಅಂದರೆ,
ಅವನು ಕುಸಿದು ಕುಳಿತು ಬಿಡ್ತಾನೆ ಇವರ ಕೃಪರ ರಥದಲ್ಲಿ. ಸಗಾಢವಿದ್ಧೋ ವ್ಯಥಿತೋ ಭೀಮಸೇನೇನ ಸಂಯುಗೆ ನಿಶಸಾದ ರಥೋಪಸ್ಥೆ ರಾಜ ದುರ್ಯೋಧನಸ್ತದ ಅಂತ. ಅಂದರೆ ಅವರಿಬ್ಬರ ಕ್ಷಣದಲ್ಲಿ ಬರದೇ ಇದ್ದಿದ್ರೆ ದುರ್ಯೋಧನನ ಕತೆ ಮುಕ್ತಾಯ ಆಗ್ತಿತ್ತು ಅನ್ನೋ ಹಂತಕ್ಕೆ ಹೋಗಿಬಿಡುತ್ತೆ ಇವನ ಆಕ್ರಮಣ. ಜಯದ್ರಥ ಇವನ ಜೊತೆಗೆ ಯುದ್ಧ ಮುಂದುವರಿಸ್ತಾನೆ, ಭೀಮನನ್ನು ತಡೆದು ಅವನ ಜೊತೆಗೆ ಯುದ್ಧ ಮುಂದುವರಿಸ್ತಾನೆ. ಉಳಿದಂತೆ ಧೃಷ್ಟಕೇತು, ಅಭಿಮನ್ಯು, ಕೇಕಯರು, ಉಪಪಾಂಡವರು ಉಳಿದ ಕೌರವರ ಜೊತೆಗೆ ಯುದ್ಧವನ್ನು ಮಾಡಿಕೊಂಡೇ ಹೋಗ್ತಾರೆ. ಚಿತ್ರಸೇನ, ಸುಚಿತ್ರ, ಚಿತ್ರಾಶ್ವ, ಚಿತ್ರದರ್ಶನ, ಚಾರುಚಿತ್ರ, ಸುಚಾರು, ನಂದ, ಉಪನಂದಕ ಅಂತ ಈ ಎಂಟು ಜನರ ಜೊತೆಗೆ ಅಂತ. ಈ ಎಂಟು ಹೆಸರುಗಳು ಬಂದಾಗ ಮತ್ತೆ ಇದೆ, ನಾವು ಒಂದು ಎಪಿಸೋಡ್ನಲ್ಲಿ ಮಾತಾಡಿದ್ವಿ. ಇವರ ಕೌರವರ ಪಟ್ಟಿ ಕೊಡುವಾಗ ಈ ಹೆಸರುಗಳು ಎಷ್ಟು ಕಾಣಿಸದೇ ಇರೋ ಹೆಸರುಗಳೆಲ್ಲ ಇಲ್ಲಿ ಕಾಣಿಸುತ್ತೆ ಅಂತ. ಒಬ್ಬರಿಗೆ ಒಂದಕ್ಕಿಂತ ಹೆಚ್ಚು ಹೆಸರುಗಳು ಇದ್ದೇ ಇರುತ್ತೆ. ನಮಗೆ 100 ಅಂದರೆ ಒಂದು ಗುಂಪು ಅಂತ ಕಾಣಿಸುತ್ತೆ, ಆದರೆ ಅವರೆಲ್ಲರಿಗೊಂದು ಪ್ರತ್ಯೇಕ ಅಸ್ತಿತ್ವ ಇರುತ್ತಲ್ಲ, ಅವರಿಗೆ ಬೇರೆ ಬೇರೆ ಹೆಸರಿದೆ ಅಂತ. ಹಾಗಾಗಿ ಮೊದಲ ಪಟ್ಟಿಯಲ್ಲಿ ಕಾಣಿಸದ ಹೆಸರುಗಳಿವೆ ಇಲ್ಲಿವೆ. ಆದರೆ ಅಷ್ಟಾವೇತೆ ಮಹೇಶ್ವ ಅಸ ಸುಕುಮಾರ ಯಶಸ್ವಿನಃ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳೋದು. ಈ ನಿನ್ನ 8 ಮಕ್ಕಳು ಅಭಿಮನ್ಯು ಜೊತೆಗೆ ಯುದ್ಧ ಮಾಡಿದರು ಅಂತ. ಅಂದರೆ 8 ಜನ ಅಭಿಮನ್ಯುವಿನ ರಥವನ್ನು ಸುತ್ತುವರಿತಾರೆ. ಅಭಿಮನ್ಯು ರಥಂ ರಾಜನ್ ಸಮಂತಾತ್ ಪರ್ಯವಾರಯನ್ ಅಂತ, ಮಧ್ಯದಲ್ಲಿ ಅಭಿಮನ್ಯು, ಸುತ್ತ 8 ಜನ ಅಂತ. ಅಭಿಮನ್ಯುಗೆ ಮುಂದೆ ಚಕ್ರವ್ಯೂಹದಲ್ಲ ಆಗತ್ತಲ್ಲ, ಅದು ಹಲವು ಸಲ ಈ ಥರ ಆಗತ್ತೆ. ಯಾಕೆಂದರೆ ಅಭಿಮನ್ಯುವಿನ ಒಬ್ಬ ಎದುರಿಸೋದಕ್ಕಾಗೋದಿಲ್ಲ ಅನ್ನೋ ಥರ ಅವನ ಸಾಮರ್ಥ್ಯ. ಹಾಗಾಗಿ ಅವನ ಮೇಲೆ ಗುಂಪು ದಾಳಿಗಳೇ ನಡೆಯೋದು ಹೆಚ್ಚು. ಆದರೆ ಅವು ಈ ಅಭಿಮನ್ಯು ಎಂಥ ಯುದ್ಧ ಮಾಡ್ತಾನೆ ಅಂದರೆ ಮಂಡಲಾಕಾರವಾಗಿ ತಿರುಗ್ತಾ 8 ಜನರ ಮೇಲೆ ಒಂದೇ ಸಲ ಬಾಣಪ್ರಯೋಗ ಮಾಡಿದ್ನೋ ಅನ್ನೋ ಥರ ಬಾಣಪ್ರಯೋಗ ಮಾಡ್ತಾನೆ ಅಂತ. ಅಂದರೆ ಈಗ ಬಾಣಪ್ರಯೋಗ ಮಾಡುವಾಗ ಇವನಿಗೆ ಬಾಣ ಬಿಟ್ಟು ಇವನಿಗೆ ಬಾಣ ಬಿಟ್ಟು ಇವನಿಗೆ ಬಾಣ ಬಿಟ್ಟೇ ಮಾಡಬೇಕಲ್ಲ. ಆದರೆ ಈಗ ನೋಡುವವರ ಕಣ್ಣಿಗೆ ಒಂದೇ ಸಲ ಅದೇನೋ ಮಾಯಾ ಯುದ್ಧವೇನೋ ಅನ್ನೋ ತರಹದಲ್ಲಿ ಅಂತ 5-5 ಬಾಣ ಬಿಟ್ಕೊಂಡ್ಬರ್ತಾನೆ. ಒಂದೇ ಕ್ಷಣದಲ್ಲಾದಂತೆ ಅನಿಸಿಬಿಡುತ್ತೆ. ಈ ಥರದ ಯುದ್ಧ ಮಾಡುವಾಗ ಸಾರಥಿಯ ಸಾಮರ್ಥ್ಯ ಕೂಡ ಬೇಕಾಗುತ್ತೆ. ಇಲ್ಲಿ ಬಾಣ ಬಿಟ್ಟು ಅವನು ಆ ಗುರಿ ತಪ್ಪಾರದು, ಇದು ಮುಗಿತಾ ಇದ್ದ ಹಾಗೆ ಮರುಕ್ಷಣದಲ್ಲಿ ಈ ಕಡೆ ತಿರುಗಬೇಕದು, ಆ ಗುರಿಗೆ ಇವನನ್ನು ನಿಲ್ಲಿಸಬೇಕಲ್ಲ. ಆ ಕೆಲಸ ಸಾರಥಿಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಮೂವ್ ಆಗ್ತಿರೋ ವಸ್ತುವಿನ ಗುರಿ ಹೊಡೆಯೋದು ಕಷ್ಟನೇ, ಅಲ್ಲ ಇವರು ಮೂವ್ ಆಗ್ತಾ ಹೊಡೆಯೋದು ಕಷ್ಟ ಆಗೋದು, ಅವನು ಮೂವ್ ಆಗ್ತಾ ಅವನು ಮೂವ್ ಆಗೋದು. ಆಮೇಲೆ ಇವನು ಮೂವ್ ಆಗ್ತಿರೋದು ಕಂಟ್ರೋಲ್ ಇವನ ಹತ್ರ ಇಲ್ಲ, ಅದು ಸಾರಥಿ ಹತ್ರ ಇರುತ್ತೆ. ಸೊ ಆ ಕೋಆರ್ಡಿನೇಷನ್ನು ಹೌದು. ಆಮೇಲೆ ಸಾರಥಿ ಯಾವಾಗಲೂ ಮಾಡೋದು ಏನು ಅಂದರೆ ಯುದ್ಧಗಳಲ್ಲಿ ಅವನು ಮೂಮೆಂಟಲ್ಲೇ ಆಟ ಆಡೋದು. ಅವನು ಈಗ ಒಂದು ಬಾಣ ಬಂತು ಅಂತ ಅಂದರೆ ಅವನು ಆ ಕಡೆ ಸರಿತಾನೆ, ಈ ಕಡೆ ಸರಿತಾನೆ, ಹಿಂದೆ ಹೋಗ್ತಾನೆ, ಮುಂದೆ ಬರ್ತಾನೆ, ಈ ಥರ ಸಾರಥಿಗಳು ಕೆಲಸ ಮಾಡ್ತಾ ಇರ್ತಾರೆ. ಈ ರಥಗಳು ಹಿಂದೆ ಹೋಗ್ತಾ ಇದ್ದು ಅಂತ ಹೇಳ್ತಾರೆ. ನಾವು ಕಲ್ಪಿಸಿಕೊಳ್ತಾ ಇರುವ ರಥಗಳು ಹಿಂದೆ ಹೋಗೋದಿಲ್ಲ. ಈಗ ನಮ್ಮ ಕಾರೋ ಇನ್ನೊಂದೋ ಹೋದಾಗೆ ರಥ ಹಿಂದೆ ಹೋಗೋದು ಅಂತ, ನಮಗೆ ಕುದುರೆ ಕಟ್ಟಿರೋ ರಥಗಳು ಹಿಂದೆ ಹೋಗಲ್ವಲ್ಲ, ಆದರೆ ಆ ರಥಗಳು ಹಿಂದೆ ಹೋಗ್ತಾ ಇದ್ದು ಅಂತ ಬರುತ್ತೆ. ಹಿಂದೆ ಹಾರಿಸ್ತಾ ಇದ್ರು ಅದನ್ನು ಅಂತ. ಆದರೆ ಹಿಂದೆ ಮೂಮೆಂಟ್ ಅಲ್ಲ, ಒಂದು ಎಷ್ಟು ಬೇಕೋ ಅಷ್ಟಕ್ಕೆ ಅವರು ಹಾರಿಸ್ತಾ ಇದ್ರು ರಥವನ್ನು ಎತ್ತಿ ಅನ್ನೋ ತರಹದ ವರ್ಣನೆಗಳು ಬರುತ್ತೆ. ಹಾಗಾಗಿ ನಮ್ಮ ಕಲ್ಪನೆಗೂ ಇವ್ರು ಹೇಳ್ತಾ ಇರೋ ಕಲ್ಪನೆಗೂ ಬಹಳ ವ್ಯತ್ಯಾಸಗಳು ಕಾಣಿಸ್ಕೊಳ್ಳುತ್ತೆ. ಬಹಳ ಜೋರಾಗಿ ಇವನು ಯುದ್ಧ ನಡೆಯುತ್ತೆ ಅಭಿಮನ್ಯುವಂದು. ವಿಕರ್ಣನನ್ನು ಸಂಪೂರ್ಣವಾಗಿ ಗಾಯಗೊಳಿಸಿಬಿಡ್ತಾನೆ. ಎಲ್ಲರನ್ನು 8 ಜನಕ್ಕೆ ಏನೂ ಮಾಡಲಾಗದೆ ಇರೋ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾನೆ ಅಭಿಮನ್ಯು. ಉಪಪಾಂಡವರು ಕೂಡ ಜೋರಾಗಿ ಯುದ್ಧ ಮಾಡ್ತಾರೆ. ಸುತಸೋಮ ಮತ್ತು ಶ್ರುತಕೀರ್ತಿ, ಅವನು ಜಯತ್ಸೇನನ ಜೊತೆಗೆ ಶ್ರುತಕೀರ್ತಿ ಜೋರಾಗಿ ಯುದ್ಧ ಮಾಡ್ತಾನೆ. ಶತಾನೀಕ ಯುದ್ಧ ಮಾಡ್ತಾನೆ. ಅವರು ಒಂಥರ 5 ಜನರ ಯುದ್ಧಗಳು ಹೇಗೆ ಬರುತ್ತೆ ಅಂದರೆ ಒಬ್ಬ ಮಾಡಿದ್ದನ್ನು ಒಬ್ಬ ಖುಷಿ ಪಡ್ತಾ ಅವನನ್ನು ಹುರಿದುಂಬಿಸ್ತಾ ಜೊತೆಗೆ ಇದ್ದು ಇವರು ಯಾರೊಬ್ಬರ ಮೇಲೂ ಯಾರೂ ದಾಳಿ ಮಾಡೋಕ್ಕಾಗಲ್ಲ ಆ ತರಹದಲ್ಲಿ ಉಪಪಾಂಡವರು ಯುದ್ಧ ಮಾಡ್ತಾರೆ. ಶತಾನಿಕ ಶ್ರುತಕೀರ್ತಿ ಹೆಸರುಗಳು ಚೆನ್ನಾಗಿದೆ. ಪ್ರತಿವಿಂಧ್ಯ, ಸುತಸೋಮ, ಶ್ರುತಕರ್ಮ, ಶತಾನೀಕ, ಶ್ರುತಕೀರ್ತಿ. ಅಂದರೆ ಚಿಕ್ಕಪ್ಪಂದಿರು ಮತ್ತು ಮಕ್ಕಳ ಯುದ್ಧ ನಡೀತಾ ಇರೋದಿಲ್ಲಿ. ಅಭಿಮನ್ಯು, ಉಪಪಾಂಡವರು ಮತ್ತು ಕೌರವ ಸಹೋದರರು. ಹೌದು, ಶತಾನೀಕ ಮತ್ತು ಜಯತ್ಸೇನರ ಯುದ್ಧ ಜೋರಾಗಿ ನಡೆಯುತ್ತೆ. ಜಯತ್ಸೇನನನ್ನು ಒಂದು ಸಲ ಅವನು ಪೂರ್ಣ ಕಂಗೆಡಿಸ್ತಾನೆ. ಹಾಗಾಗ್ತಾ ಇರುವಾಗ ಅವನ ಮೇಲೆ ಇವನು ದುಷ್ಕರ್ಣ ದಾಳಿ ಮಾಡ್ತಾನೆ. ಓಕೆ, ದುಷ್ಕರ್ಣ ಮತ್ತು ಶತಾನೀಕರ ನಡುವೆ ಯುದ್ಧ ನಡೆಯುತ್ತೆ. ಓಕೆ, ದುಷ್ಕರ್ಣ ಅಂದರೆ ಕೌರವ ಅಲ್ಲ, ಒಬ್ಬ ರಾಜ. ಈ ದುಷ್ಕರ್ಣನ ಸಾರಥಿಯನ್ನು ಕೊಂದು ಮರುಕ್ಷಣದಲ್ಲೇ ದುಷ್ಕರ್ಣನನ್ನೇ ಸಂಹಾರ ಮಾಡಿಬಿಡ್ತಾನೆ ಶತಾನೀಕ. ಓಕೆ, ಶತಾನೀಕನ ಮೇಲೆ ಗುಂಪಾಗಿ ಅವರು ಮುನ್ನುಗ್ಗುತ್ತಾರೆ ಕೌರವರು. ಆಗ ಶತಾನಿಕನ ಜೊತೆಗೆ ಕೇಕೈದ 5 ಜನ ಸಹೋದರರು ಶತಾನಿಕನ ಜೊತೆ ಬಂದು ನಿಲ್ತಾರೆ.
ಅವರ ಜೊತೆಗೆ 5 ಜನ ದುರ್ಜಯ, ದುರ್ಮರ್ಷಣ, ಶತ್ರುಂಜಯ, ಶತ್ರು ಸಹ, ಈ ಇವರುಗಳು ದುರ್ಯೋಧನ ತಮ್ಮಂದಿರು ಕೇಕಯದ 5 ಜನರನ್ನ ಎದುರಿಸ್ತಾರೆ. ಅವರವರ ನಡುವೆ ಒಂದು ಯುದ್ಧ ಆರಂಭ ಆಗತ್ತೆ. ಈ ಕಡೆಯಲ್ಲಿ ಭೀಷ್ಮ ಪಾಂಚಾಲದ ಸೇನೆಯ ಮೇಲಿನ ತನ್ನ ಸಂಹಾರದ ಕಾರ್ಯವನ್ನು ಜೋರಾಗಿ ಮುಂದುವರಿಸಿರ್ತಾನೆ. ಒಂದೇ ಪಾಂಚಾಲ ಸೈನ್ಯ ನಾಶ ಮಾಡೋದೊಂದೇ ಕೆಲಸ ಭೀಷ್ಮ. ಇಷ್ಟ ಆಗ್ತಾ ಇದ್ದ ಹಾಗೆ ಸಂಜೆ ಆಗ್ತಾ ಇದ್ದಾಗ ಭೀಷ್ಮ ಯುದ್ಧ ನಿಲುಗಡೆಯನ್ನು ಘೋಷಿಸ್ತಾನೆ, ಅವತ್ತಿನ ಯುದ್ಧ ವಿರಾಮವನ್ನು ಘೋಷಿಸ್ತಾನೆ. ಶಿಬಿರಕ್ಕೆ ಹೋಗ್ತಾರೆ. ಈ ಕಡೆ ಯುಧಿಷ್ಠಿರ ಇವತ್ತಿನ ಯುದ್ಧದಲ್ಲಿ ಧೃಷ್ಟದ್ಯುಮ್ನ ಮತ್ತು ಭೀಮರ ಪರಾಕ್ರಮ ಜೋರಾಗಿತ್ತಲ್ಲ, ಹಾಗಾಗಿ ಅವರನ್ನು ಆಲಿಂಗಿಸಿಕೊಂಡು ಮೂರ್ಧ್ನಿ ಚೈತಾ ಉಪಾಘ್ರಾಯ ಅಂತ, ಅಂದರೆ ಶಿರಸ್ಸನ್ನು ಆಘ್ರಾಣಿಸಿ ಅಂತ, ನೆತ್ತಿಯನ್ನು ಆಘ್ರಾಣಿಸಿ ಅಂತ. ಆಗ ಕಿರಿಯರನ್ನು ಪ್ರೀತಿಸುವ, ಕಿರಿಯರ ಮೇಲೆ ಪ್ರೀತಿ ತೋರಿಸುವ ಒಂದು ಕ್ರಮ ನೆತ್ತಿಯನ್ನು ಆಘ್ರಾಣಿಸೋದು ಅಂತ ಇತ್ತು. ಚಿಕ್ಕವರಿಗೆಲ್ಲ ಹಾಗೆ ಮಾಡ್ತಾ ಇದ್ರು. ಈಗಿನ ಹಣೆ ಮುತ್ತು ಕೊಡ್ತೀವಲ್ಲ ಹಂಗೆ. ಹೀಗೆ 6ನೇ ದಿನದ ಯುದ್ಧ ಮುಗಿಯುತ್ತೆ. ಸೊ ಹಾಗೆ 6ನೇ ದಿನದ ಯುದ್ಧದ ಕೊನೆ ಆಯಿತು. ಸೊ 3ನೇ ಒಂದು ಭಾಗ ಯುದ್ಧದ ಸಮಾಪ್ತಿ ಆಗಿದೆ. ಸೊ 7ನೇ ದಿನದ ಯುದ್ಧದಲ್ಲಿ ಏನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೇನೆ. ಮುಗಿಸೋಕ್ಕಿಂತ ಮುಂಚೆ ಸರ್ ತುಂಬ ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್. ಸೊ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ಸೊ ಯಥಾ ಪ್ರಕಾರ ನಿಮ್ಮ ಪ್ರಶ್ನೆಗಳು, ಕಮೆಂಟ್ಗಳನ್ನ ದಯವಿಟ್ಟು ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾರೆ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ, ಶುದ್ಧತೆಗೆ ಆದ್ಯತೆ.